ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿಯಾಗಿ ತುಮಕೂರಿನ ಭೋವಿ ಸಂಘದ ಜಿಲ್ಲಾಧ್ಯಕ್ಷ ಎವಿ ಓಂಕಾರ್ ನೇಮಕವಾಗಿದ್ದು, ಮೋರ್ಚಾದ ರಾಜ್ಯಾಧ್ಯಕ್ಷ ಎಸ್ ಮಂಜುನಾಥ್ ಜವಾಬ್ದಾರಿ ನೀಡಿ ಪಕ್ಷ ಸಂಘಟನೆಗೆ ಶ್ರಮಿಸುವಂತೆ ತಿಳಿಸಿದ್ದಾರೆ. ಓಂಕಾರ್ಗೆ ಜವಾಬ್ದಾರಿ ನೀಡಿ ಪಕ್ಷ ಸಂಘಟನೆಗೆ ಶ್ರಮಿಸುವಂತೆ ತಿಳಿಸಿದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೇ ಸಂಘಟನೆಯಲ್ಲಿ ಸಕ್ರಿಯವಾಗಿರುವ ಓಂಕಾರ್ ಎಬಿವಿಪಿಯಲ್ಲಿ ತೊಡಗಿಸಿಕೊಂಡಿದ್ದರು. ಜಿಲ್ಲೆ ಮತ್ತು ರಾಜ್ಯ ನಾನಾ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದರು. 2013 ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದಾರೆ. ಬಿ ಸುರೇಶ್ಗೌಡ ಜಿಲ್ಲಾಧ್ಯಕ್ಷರಾಗಿದ್ದ, ಜಿಲ್ಲಾ ಕಾರ್ಯದರ್ಶಿಯಾಗಿ, ನಂತರ ತುಮಕೂರು ಸಂಘಟನಾತ್ಮಕ ಜಿಲ್ಲೆಯ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ರಾಜ್ಯದ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀನಿ. ಏನು ನನ್ನ ಕಳೆದ 12 ವರ್ಷಗಳ ಭಾರತೀಯ ಜನತಾ ಪಾರ್ಟಿಯ ಇಲ್ಲಿ ಕಾರ್ಯಕರ್ತರಾಗಿ ಏನು ಕೆಲಸ ಮಾಡಿದ್ದೆ, ಇದನ್ನು ಗುರುತಿಸಿದಂಥ ಮೊನ್ನೆ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಹಾಗೂ ಎಲ್ಲ ನಮ್ಮ ರಾಜ್ಯದ ಮುಖಂಡರು ಈ ದಿನ ನನಗೆ ಏನು ಈ ಬಹುಸಂಖ್ಯಾತ ಈ ಪರಿಶಿಷ್ಟ ಜಾತಿ ವಲಯದಲ್ಲಿ ಕೆಲಸ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಈ ದಿನ ನನಗೆ ಪಕ್ಷ ನೀಡಿದೆ. ಪಕ್ಷದ ಎಲ್ಲ ಮುಖಂಡರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಏನು ಕಳೆದ 2005 ಕೂಡ ನಾನು ಎಬಿವಿಪಿಯ ಕಾರ್ಯಕರ್ತರಾಗಿ ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದೆ. ನಂತರದಲ್ಲಿ 2013 ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿದ್ದೆ. ಪ್ರಸ್ತುತ ಜಿಲ್ಲಾ ಭೋವಿ ಸಂಘದ ಅಧ್ಯಕ್ಷನೂ ಕೂಡ ಆಗಿದ್ದೀನಿ. ನಾನು ಮಾಡಿದಂಥ ಎಲ್ಲ ಕೆಲಸಗಳನ್ನು ಗುರುತಿಸಿ ನನ್ನ ಪಕ್ಷ ಇವತ್ತು ಈ ಜವಾಬ್ದಾರಿಯನ್ನು ನೀಡಿರೋದಕ್ಕೆ ನನ್ನ ಪಕ್ಷಕ್ಕೆ ಹಾಗೂ ಎಲ್ಲ ಮುಖಂಡರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಸೊ ವಿಜಯ ಅಂದಿದ್ದೆ ಎಲೆಕ್ಷನ್ಗೆ ಬರ್ತಾ ಇದ್ದೀವಿ, ಈಗೆಲ್ಲ ಬಿಜೆಪಿಲಿ ಯುವಕರನ್ನೇ ಆಯ್ಕೆ ಮಾಡ್ತಿದ್ದಾರೆ. ಅದೇ ರೀತಿ ತುಮಕೂರು ಕೂಡ ನಿಮ್ಮನ್ನು ಒಂದು ಅಧ್ಯಕ್ಷ ಮಾಡಿದ್ದಾರೆ. ವಿಜಯಂಗೆ ಕೆಲಸ ಮಾಡ್ತೀನಿ ಸರ್. ಏನು ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಯುವ ನಾಯಕರಾದಂಥ ಯಡಿಯೂರಪ್ಪ ಅವ್ರಿಗೆ ಈ ರಾಜ್ಯದ ನಮ್ಮ ಪಕ್ಷವನ್ನು ಮುನ್ನಡೆಸುವಂಥ ಏನು ಮಾತ್ರ ಜವಾಬ್ದಾರಿಯನ್ನು ಕೊಟ್ಟರು, ಆ ಜವಾಬ್ದಾರಿ ತಗೊಂಡಾಗಿಂದ ತಾವೆಲ್ಲ ಗಮನಿಸ್ದಂಗೆ ಹೊಸ ಸಂಚಲನೆ ಇಡೀ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಕನಿಷ್ಠ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವ್ರದೇ ಆದಂಥ ಒಂದು ಅಭಿಮಾನಿ ಬಳಗ, ಅವ್ರ ತಂದೆ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪರವ್ರನ್ನ ನೋಡಿ, ಅವ್ರ ಹೋರಾಟಗಳನ್ನ ನೋಡಿ ಪ್ರೇರಣೆಯಾಗಿ ನಾವೆಲ್ಲ ರಾಜಕೀಯಕ್ಕೆ ಬಂದಂಥವ್ರು. ತುಮಕೂರಿನಲ್ಲಿ ಬಿಜೆಪಿ ಟಿಕೆಟ್ ಫೈಟ್ ಕಾವೇರಿದ್ದು, ಸ್ಥಳೀಯ ನಾಯಕ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಬೆಂಬಲಿಗರು ಬೀದಿಗಿಳಿದು ತಮ್ಮ ನಾಯಕನಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ನಡೆಸುತ್ತಿರುವ ಹೋರಾಟ 2ನೇ ದಿನಕ್ಕೆ ಮುಂದುವರೆದಿದೆ. ನೀರಾವರಿ ಹೋರಾಟವನ್ನ ಮಾಡಿ ತುಮಕೂರು ಜಿಲ್ಲೆಗೆ ನೀರು ಹರಿಸಲು ಹೋರಾಟ ಮಾಡಿರುವಂತಹ ಧೀಮಂತ ವ್ಯಕ್ತಿ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ನೀಡದೆ ಹೋದರೆ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ ಎಂಬುದನ್ನು ನಾಯಕರು ಅರ್ಥ ಮಾಡಿಕೊಳ್ಳಬೇಕು. ಯಾರದೋ ಒಬ್ಬರ ಹಿತಾಸಕ್ತಿಗಾಗಿ ಬಿಜೆಪಿ ಪಕ್ಷವನ್ನ ಬಲಿ ಕೊಡುತ್ತಿರುವ ನಾಯಕರಿಗೆ ಬುದ್ಧಿ ಕಲಿಸಬೇಕಾಗುತ್ತದೆ ಎಂದು ಕಾರ್ಯಕರ್ತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರುಪುರ ಗ್ರಾಮದ ಐತಿಹಾಸಿಕ ಶ್ರೀ ಕಲ್ಲೇಶ್ವರ ಸ್ವಾಮಿ ರಥಕ್ಕೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವಂತಹ ಘಟನೆ ನಡೆದಿದೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಭಕ್ತಾದಿಗಳು ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ವಿಶೇಷವಾದ ರಥವನ್ನ ಸಿದ್ಧಪಡಿಸಿದ್ರು. ಪ್ರತಿ ವರ್ಷವೂ ಸಹ ಜಾತ್ರಾ ಸಮಯದಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿಯ ರಥೋತ್ಸವ ಮಾಡಲಾಗುತ್ತಿತ್ತು. ಇನ್ನು ಕೇವಲ 10 ದಿನಗಳಲ್ಲಿ ರಥೋತ್ಸವವಿದ್ದು, ಸೋಮವಾರ ಮಧ್ಯಾಹ್ನದ ವೇಳೆಯಲ್ಲಿ ಕಿಡಿಗೇಡಿಯೊಬ್ಬ ಬೆಂಕಿ ಇಟ್ಟಿದ್ದು ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹ ಘಟನೆ ನಡೆದಿದೆ. ಕನ್ನಡ ಮಾತನಾಡದ ಬಿಹಾರಿ ಮೂಲದ ವ್ಯಕ್ತಿ ತೇರಿಗೆ ಬೆಂಕಿ ಇಟ್ಟಿದ್ದಾನೆ ಎಂಬ ಮಾಹಿತಿ ಇದ್ದು ಸ್ಥಳದಲ್ಲಿಯೇ ಸಿಕ್ಕಿ ಬಿದ್ದಿದ್ದು, ಕೂಡಲೇ ಅವರನ್ನ ಗುಬ್ಬಿ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ. ಸ್ಥಳಕ್ಕೆ ನಾಡ ಕಚೇರಿಯ ಉಪ ತಹಶೀಲ್ದಾರ್ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು, ಇನ್ನು 10 ದಿನಗಳಲ್ಲಿ ಜಾತ್ರೆ ಇದ್ದು ಸಿದ್ದಲಿಂಗೇಶ್ವರರ ತೇರಿನಲ್ಲಿಯೇ ಸದ್ಯಕ್ಕೆ ಕಲ್ಲೇಶ್ವರ ಸ್ವಾಮಿಯ ತೇರನ್ನ ಎಳೆಯುತ್ತೇವೆ. ಸರ್ಕಾರ ಕೂಡಲೇ ಹೆಚ್ಚಿನ ಅನುದಾನವನ್ನ ನೀಡಿ ಮುಂದಿನ ವರ್ಷದ ಒಳಗೆ ತೇರು ಮಾಡಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಅವ್ರ ಗಮನಕ್ಕೂ ತಂದಿದ್ದೀವಿ. ಇದು ಸಂಬಂಧಪಟ್ಟಂಗೆ ಭಕ್ತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಹೆಚ್ಚಿನ ಪರಿಹಾರ ಕೊಡಿಸ್ಬೇಕು ಸರ್ಕಾರದಿಂದ.
ಅಂತೇಳಿ ಮನವಿ ಮಾಡಿದ್ದೀವಿ. ಸದ್ಯದಲ್ಲಿ ಜಾತ್ರೆಗೆ ಬೇರೆ ಆಲ್ಟರ್ನೇಟ್ ನಮ್ಮ ಸಿದ್ದಲಿಂಗೇಶ್ವರನ ತೇರಿದೆ, ಈಗ ತಕ್ಷಣ ಒಂದು ವಾರದ 10 ದಿವಸದ ಮಟ್ಟದಲ್ಲಿ ಏನೂ ತಯಾರು ಮಾಡೋಕ್ಕಾಗಲ್ಲ, ಬೇರೆ ಆಲ್ಟರ್ನೇಟ್ ಇದೆ, ಯಥಾಸ್ಥಿತಿ ತೇರು ನಡೀತೈತೆ, ಅದರಲ್ಲಿ ಯಾವುದು ಗೊಂದಲೂ ಇಲ್ಲ, ತೇರು ನಡೀತೈತೆ, ಜಾತ್ರೆ ನಡೀತೈತೆ. ಮುಂದಿನ ವರ್ಷದೊತ್ತಿಗೆ ಇದಕ್ಕೇನು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು ನಾವು ಮಾಡ್ಕೋತೀವಿ. ಅಧಿಕಾರಿಗಳ ಜೊತೆ ಸೇರಿಕೊಂಡು ಹಿರಿಯರು ಶಾಸಕರು ಸಂಸದರು ಗಮನಿಸ್ತಾರೆ. ನಮಗೇನು ಅನುದಾನ ಬೇಕು, ಈ ರೈತರು ಕೂಡ ಯಾರದಲ್ಲೂ ದುಡ್ಡಿಲ್ಲ, ಭಕ್ತರು ಆಲೆ ಆಲ್ರೆಡಿ ಕಟ್ಟಿದ್ದೀವಿ. ಅನುದಾನದ ಅವಶ್ಯಕತೆ ಇರೋದ್ರಿಂದ ರಾಜಕಾರಣಿಗಳನ್ನ ಸರ್ಕಾರದಿಂದ ಬರೋದು, ರಾಜಕಾರಣಿಗಳಿಂದ ಏನು ಅನುಕೂಲ ತಗೋಬೇಕು ತಗೊಂಡು ಮುಂದಿನ ವರ್ಷಕ್ಕೆ ಮಾಡಬೇಕು ಅಂತ ಒಂದು ತೀರ್ಮಾನ ತಗೋಬೇಕು ಅಂದ್ಕೊಂಡಿದ್ದೀವಿ. ಎರಡು ತಲೆ ಇರುವ ಕರುವಿಗೆ ಹಸುವೊಂದು ಜನ್ಮ ನೀಡಿರುವ ಅಪರೂಪದ ಘಟನೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ತಾಳವಾಡಿ ಸಮೀಪದ ಗುಮ್ಮಟಾಪುರದಲ್ಲಿ ಸೋಮವಾರ ನಡೆದಿದೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ಈರೋಡು ಜಿಲ್ಲೆಯ ತಾಳವಾಡಿ ತಾಲೂಕಿನ ಗುಮ್ಮಟಾಪುರ ಗ್ರಾಮದಲ್ಲಿ ವಾಸವಾಗಿರುವ ಕುಮಾರ್ ಎಂಬುವರಿಗೆ ಸೇರಿದ ಹಸುವೊಂದು ಎರಡು ತಲೆಯುಳ್ಳ ಕರುವಿಗೆ ಜನ್ಮ ನೀಡಿದ್ದು ಅಚ್ಚರಿ ಘಟನೆ ಸುದ್ದಿ ತಿಳಿಯುತ್ತಿದ್ದಂತೆ ಸಾರ್ವಜನಿಕರು ಕರು ನೋಡಲು ಕುಮಾರ್ ಅವರ ಮನೆಯ ಮುಂದೆ ಜಮಾಯಿಸಿದ್ರು. ಆದರೆ ಎರಡು ತಲೆಯುಳ್ಳ ಕರುವು ಹೆಚ್ಚಿನ ಸಮಯ ಬದುಕದೆ ಸಾವನ್ನಪ್ಪಿತು. ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಶ್ರೀರಾಮ ಗೆಳೆಯರ ಬಳಗ ಬಸ್ ಸ್ಟ್ಯಾಂಡ್ ಕಲ್ಲೂರು ವತಿಯಿಂದ ಶ್ರೀ ಬಾಲರಾಮ ಪ್ರತಿಷ್ಠಾಪನಾ ಮಂಡಳ ಪೂಜಾ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ಆಚರಿಸಿದ್ರು. ಸಂಜೆ ಮಹಾಮಂಗಳಾರತಿ ಹಾಗೂ ದೀಪೋತ್ಸವ ಕಾರ್ಯಕ್ರಮದ ನಂತರ ಮಹಾದಾಸೋಹವನ್ನ ಏರ್ಪಡಿಸಲಾಗಿತ್ತು. ನಂತರ ಹಾರ್ಮೋನಿಯಂ ಮಾಸ್ಟರ್ ಆದ ವಸಂತಯ್ಯನವರ ತಂಡ ಹಾಗೂ ಮೇಘಶ್ಯಾಮ ಮಹಿಳಾ ಭಜನೆ ತಂಡದ ವತಿಯಿಂದ ಶ್ರೀರಾಮ ಗೆಳೆಯರ ಬಳಗದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗಿಯಾಗಿದ್ದರು. ನಾಳೆ ಚಾಮರಾಜನಗರದಲ್ಲಿ ಸರ್ಕಾರದ ವಿವಿಧ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇತರೆ ಸಚಿವರು ಭಾಗವಹಿಸಲಿದ್ದಾರೆ. ಈಗಾಗಲೇ ಕ್ರೀಡಾಂಗಣದಲ್ಲಿ ಬೃಹತ್ ಆಕಾರದ ವೇದಿಕೆ ಸಿದ್ಧಗೊಳಿಸಲಾಗುತ್ತಿದೆ. ಅಲ್ಲದೆ ವೇದಿಕೆ ನಡೆಯುವ ಕ್ರೀಡಾಂಗಣದ ಬಳಿಯೇ ಹೆಲಿಪ್ಯಾಡ್ ನಿರ್ಮಾಣ ಕಾರ್ಯ ಆರಂಭದಿಂದ ಸಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇತರೆ ಸಚಿವರು ಹೆಲಿಕಾಪ್ಟರ್ನಲ್ಲಿ ಆಗಮಿಸಿ ಆ ಬಳಿಕ ಹೆಗ್ಗವಾಡಿಗೆ ತೆರಳಿ ದಿವಂಗತ ಆರ್ ರುದ್ರನಾರಾಯಣ ಅವರ ಮೊದಲ ವರ್ಷದ ಪುಣ್ಯಸ್ಮರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಸಿದ್ಧ ಧಾರ್ಮಿಕ ಯಾತ್ರಾ ಸ್ಥಳ ಹಾಗೂ ಪವಾಡ ಪುರುಷ ಮಲೆ ಮಹದೇಶ್ವರ ನೆಲೆಸಿರುವ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದಲ್ಲಿ ಸೋಮವಾರ ಶಿವರಾತ್ರಿ ಜಾತ್ರಾ ಮಹೋತ್ಸವ ಅಂಗವಾಗಿ ರಥೋತ್ಸವ ನಡೆಯುತ್ತಿದೆ. ಸೋಮವಾರ ಮಹದೇಶ್ವರ ಬೆಟ್ಟದಲ್ಲಿ ಸಾವಿರಾರು ಭಕ್ತರು ಜಮಾಯಿಸಿದ್ರು. ಸಾಲೂರು ಮಠಾಧಿಪತಿ ಶಾಂತಾ ಮಲ್ಲಿಕಾರ್ಜುನ್ ಸ್ವಾಮಿ, ಶ್ರೀಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ರಘು ನೇತೃತ್ವದಲ್ಲಿ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಸುಡು ಬಿಸಿಲಿನಲ್ಲೂ ನೆರೆದಿದ್ದ ಭಕ್ತರು ಉಗೆ ಮಾದಪ್ಪ ಎನ್ನುವ ಘೋಷವನ್ನ ಕೂಗುತ್ತಾ ಮಹದೇಶ್ವರನ ಸ್ಮರಣೆ ಮಾಡಿದ್ರು. ರಥೋತ್ಸವ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಅರ್ಚಕರ ಪೂಜಾ ಪುರಸ್ಕಾರ. ರಾಜ್ಯ ಸರ್ಕಾರ ಜಾತಿವಾರು ಜನಗಣತಿ ವರದಿಯನ್ನು ಅನುಷ್ಠಾನ ಮಾಡದೇ ಹೋದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಕೋಲಾರದಲ್ಲಿ ರಾಜ್ಯ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂಜನಿ ಸೋಮಣ್ಣ ಎಚ್ಚರಿಕೆ ನೀಡಿದ್ದಾರೆ.
ಜಾತಿವಾರು ಜನಗಣತಿಯಿಂದ ಯಾವುದೇ ಸಮಾಜದ ಮೀಸಲಾತಿ ಇಳಿಕೆಯಾಗಲ್ಲ. ವಿರೋಧ ಮಾಡುತ್ತಿರುವ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ಕಳೆದುಕೊಳ್ಳುವ ಭೀತಿ ಇದೆಯಷ್ಟೇ. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಜಾತಿವಾರು ಜನಗಣತಿ ವರದಿ ಸಹಕಾರಿ ಸಚಿವ ಸಂಪುಟದಲ್ಲಿ ವರದಿ ಪ್ರಸ್ತಾಪಿಸಿ ಅನುಷ್ಠಾನ ಮಾಡದೆ ಹೋದಲ್ಲಿ ಸರ್ಕಾರದ ವಿರುದ್ಧವೇ ಹೋರಾಟ ಮಾಡುತ್ತೇವೆ ಎಂದು ಕೋಲಾರದಲ್ಲಿ ರಾಜ್ಯ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂಜನಿ ಸೋಮಣ್ಣ ಹೇಳಿಕೆ ನೀಡಿದ್ದಾರೆ. 1913 ಈ ದೇಶದಲ್ಲಿ ಜಾತಿ ಜನಗಣತಿ ಆಗಿದೆ. ಅದಾದಮೇಲೆ ಜಾತಿ ಜನಗಣತಿ ಆಗಲಿಲ್ಲ. SC ಮತ್ತು ST ಮಾತ್ರ ಜನಗಣತಿ ಆಗಿದೆ. ಬೇರೆ ಉಳಿದಂಥ ಜಾತಿಗಳು ಯಾರು ಎಷ್ಟಿದ್ದಾರೆ ನಿಖರವಾಗಿ ಅನ್ನೋದು ಜನಗಣತಿ ಇಲ್ಲ. ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 158 ಕೋಟಿ ನಮ್ಮ ತೆರಿಗೆ ಹಣವನ್ನು ಖರ್ಚು ಮಾಡಿ ಆ ಒಂದು ವರದಿಯನ್ನು ತಯಾರು ಮಾಡಲಿಕ್ಕೆ ಸರ್ಕಾರಿ ಶಿಕ್ಷಕರನ್ನು, ಇದು ಅವೈಜ್ಞಾನಿಕ ಅಂತ ಹೇಗೆ ರೀತಿ ಹೇಳ್ತಾರೆ. ಜೊತೆಗೆ ಇಲ್ಲಿ ಇದು ಯಾವುದು ವರದಿನೇ ಇನ್ನು ಬಿಡುಗಡೆ ಆಗಿಲ್ಲ. ಇದು ಅವೈಜ್ಞಾನಿಕ ಅನ್ನೋ ರೀತಿ ಅವ್ರಿಗೆ ಯಾವಾಗ ಗೊತ್ತಿದೆ, ಯಾರಿಗೆ ಗೊತ್ತಿದೆ, ಯಾರಿಗೆ ಗೊತ್ತೇ ಇಲ್ವಲ್ಲ. ವರದಿಯನ್ನು ಸ್ವೀಕಾರ ಮಾಡಿದ್ರು ಅಷ್ಟೇ, ಅವರು ಇನ್ನೂ ಅದನ್ನು ಚರ್ಚೆಗೆ ಬಿಡಲಿಲ್ಲ. ಮತ್ತು ಸಚಿವ ಸಂಪುಟದಲ್ಲಿ ಅದನ್ನು ಚರ್ಚೆಗಿಟ್ಟು ಆಮೇಲೆ ಪಬ್ಲಿಕ್ ಡಿಬೇಟ್ಗೆ ಬಿಟ್ಟು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ KG ಹಳ್ಳಿಯಲ್ಲಿ ನಡೆಯುತ್ತಿರುವ ಗ್ಯಾರಂಟಿ ಯೋಜನೆ ಸಮಾವೇಶಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಿದರು. ಈ ಸಮಾವೇಶದಲ್ಲಿ 2000ಕ್ಕೂ ಅಧಿಕ ಮಹಿಳೆಯರು ಭಾಗಿಯಾಗಿದ್ದರು. ಕೋಲಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಆಯೋಜಿಸಿದ್ದ ಗ್ಯಾರಂಟಿ ಯೋಜನೆ ಸಮಾವೇಶಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ ನೀಡಿದರು. ಈ ಸಮಾವೇಶದಲ್ಲಿ 2000ಕ್ಕೂ ಅಧಿಕ ಮಹಿಳೆಯರು ಭಾಗಿಯಾಗಿದ್ದು ಈ ಸಮಾವೇಶದಲ್ಲಿ ಚೇರ್ಗಳಿಲ್ಲದೆ ನೆಲದ ಮೇಲೆ ಕುಳಿತು 100 ಮಹಿಳೆಯರು ಆಯೋಜಕರ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾವೇಶದಲ್ಲಿ ಮಾಲೂರು ಶಾಸಕ KY ನಂಜೇಗೌಡ, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡರು, ಸಾವಿರಾರು ಮಹಿಳೆಯರು ಭಾಗಿಯಾಗಿದ್ದರು. ನಾವು ಸುಳ್ಳು ಭರವಸೆ ಕೊಡುವಂತ ಪಕ್ಷದವರಲ್ಲ, BJPಯವರೇ. ಸುಳ್ಳು ಮಾತನಾಡೋದು ನಿಮಗೆ ಗೊತ್ತು ಹೊರತು ಕಾಂಗ್ರೆಸ್ನವರಿಗೆ ಅಲ್ಲ ಅಂತ ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸಿದ್ದೇನೆ. ಗ್ಯಾರಂಟಿ ನಾವು ಮುಂದುವರಿಸ್ತೀವಿ. ಇವತ್ತು ನೋಡಿ, ಬಹುಜನ ಸಮಾಜ ಪಾರ್ಟಿಯವರು ದೇವನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಸಂರಕ್ಷಣೆ ಮತ್ತು ಸಂಪೂರ್ಣ ಜಾರಿಗಾಗಿ ಬಹುಜನರ ನಡಿಗೆ ಪಾರ್ಲಿಮೆಂಟಿನ ಕಡೆಗೆ ಎಂಬ ಘೋಷಣೆಯೊಂದಿಗೆ ಶನಿವಾರ ಬೆಂಗಳೂರು ವಿಭಾಗ ಮಟ್ಟದ ಬೃಹತ್ ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಬಹುಜನ ಸಮಾಜ ಪಾರ್ಟಿಯ ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಎಬಿ ಸುರೇಶ್ ನೇತೃತ್ವದಲ್ಲಿ ಸಮಾವೇಶಕ್ಕೆ ಜಿಲ್ಲೆಯಿಂದ ಸುಮಾರು 2000 ಜನ ಬಹುಜನ ಸಮಾಜ ಪಾರ್ಟಿ ಸದಸ್ಯರು ಭಾಗವಹಿಸಿ ಗಮನ ಸೆಳೆದರು. ಸಮಾವೇಶದಲ್ಲಿ ಪ್ರಸ್ತುತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಿಲುವುಗಳನ್ನು BSP ಮುಖಂಡರುಗಳು ಖಂಡಿಸಿದರು. ಸಂವಿಧಾನ ಆಶಯಗಳಾದ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಉಳಿಸುವುದಾಗಿದೆ. ಈ ಹಿಂದೆ ದೇಶದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷವಾಗಲಿ BJP ಪಕ್ಷವಾಗಲಿ ಶೋಷಿತ ವರ್ಗಗಳ ಸಬಲೀಕರಣಕ್ಕೆ ಒತ್ತು ನೀಡಿಲ್ಲ. ಇದರಿಂದಾಗಿ ಮತದಾರರು ಜಾಗೃತರಾಗಿದ್ದು ಬಹುಜನ ಸಮಾಜ ಪಾರ್ಟಿಯನ್ನು ಈ ಬಾರಿ ಬೆಂಬಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಒಂದು ಬಹುಜನ ಸಮಾಜ ಪಾರ್ಟಿಯಿಂದ ನಮ್ಮ ಇಲ್ಲಿಂದ ಅಟ್ಲೀಸ್ಟ್ ಕನಿಷ್ಠ ಒಂದು 4 ಜನನ ಗೆಲ್ಸಿ ಕಳಿಸ್ತೀವಿ ಅನ್ನೋ ಒಂದು ಹಠವನ್ನ ನಾವು ಮಾಡಬೇಕು. ಮಾಡಿದಾಗ ಇವಾಗ ಏನು ನಾವು ಒಂದು ಹಾಡನ್ನ ಹೇಳಿದ್ವಿ, ಈ ದೇಶಕ್ಕೆ ಮಜಬೂರಿ ಹೇ ಬೆಹಜಿ ಮಾಯಾವತಿ ಜರೂರಿ ಹೇ. ಖಂಡಿತ ಬೆಹಜಿ ಮಾಯಾವತಿಯ ಕೈನ ನಾವು ಅಲ್ಲಿ ಬಲಪಡಿಸಿದ್ರೆ ಇಲ್ಲಿ ಖಂಡಿತ ನಾವು ಒಂದು ಗೆದ್ದಂಗಾಗುತ್ತೆ. ಹಾಗಾಗಿ ಏನು ನಮ್ಮ ಮಾಯಾವತಿ ಬೆಹಜಿ ಅವರು ಉಕ್ಕಿನ ಮಹಿಳೆ ಇದ್ದಾರೆ, ಅವರು ಒಂದು ಸಿದ್ಧಾಂತವನ್ನು ಫಾಲೋ ಮಾಡಬೇಕು. ಅದರ ಜೊತೆಗೆ BJP ಅವ್ರನ್ನ ಕೇಳಬೇಕು. ಎರಡೆರಡು ಮಾತು ಜಾಸ್ತಿ ಸಮಯ ತಗೊಳ್ಳಲ್ಲ, ಹಾಗಾದ್ರೆ ಮಹಿಳೆ ಎಲ್ಲ ಮಹಿಳೆಯರ ಪರವಾಗಿ ಸ್ವಲ್ಪ ಒಂದು 2 ನಿಮಿಷ ಜಾಸ್ತಿ ತಗೊಳ್ತೀನಿ. BJP ಸರ್ಕಾರನ ಪ್ರಶ್ನೆ ಮಾಡಿ ನೀವು, ಬೇಟಿ ಬಚಾವ್ ಬೇಟಿ ಪಡಾವ್ ಹೈಯೆಸ್ಟ್ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹೆಣ್ಣು ಮಕ್ಕಳು ಸ್ಕೂಲಿಂದ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ, ಉದ್ಯೋಗಗಳು. ಸಮಾವೇಶದಲ್ಲಿ ರಾಜ್ಯಸಭಾ ಸದಸ್ಯ ರಾಮ್ಜಿ ಗೌತಮ್, ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ, ರಾಜ್ಯ ಸಂಯೋಜಕರುಗಳಾದ ನಿತಿನ್ ಸಿಂಗ್, ಎಂ ಗೋಪಿನಾಥ್,
ಎಂ ಕೃಷ್ಣಮೂರ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಮುನಿಯಪ್ಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಪಿ ಮಹದೇವ ಸೇರಿದಂತೆ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.